ಶೂ ಮತ್ತೆ ಕ್ರೀಡಾ ಪರಿಕರಗಳ ಉತ್ಪಾದನೆಯಲ್ಲಿ ಪ್ರಸಿದ್ಧವಾದ ರಿಬಾಕ್ ಕಂಪನಿಯ ಹೆಸರನ್ನ ನೀವು ಕೇಳಿರ್ತೀರಿ. ಆ ಕಂಪನಿ ವಿಶ್ವ ಮಟ್ಟದಲ್ಲಿಂದು ಖ್ಯಾತವಾಗಿದೆ ಅಂದ್ರೆ ಅದಕ್ಕೆ ಕಾರಣ ಮತ್ತು ಆ ಯಶಸ್ಸಿನ ಹಿಂದಿರುವ ವ್ಯಕ್ತಿ ಪಾಲ್ ಫೈರ್ಮನ್ ಎಂಬಾತ. ಬಹುಶಃ ನಿಮಗೆ ಯಾರಿಗೂ ಆತನ ಬಗ್ಗೆ ಹೆಚ್ಚಾಗಿ ತಿಳಿದಿರಲಿಕ್ಕಿಲ್ಲ. ಫೈರ್ಮನ್ ರಿಬಾಕ್ ಇಂಟರ್ನ್ಯಾಷನಲ್ ಕಂಪನಿಯ ಅಧ್ಯಕ್ಷನಾಗಿದ್ದವನು. ಆ ಸಮಯದಲ್ಲಿ ನೈಕ್ ಕಂಪನಿಯು ಈ ಕ್ರೀಡಾ ಪರಿಕರಗಳ ಉತ್ಪಾದನಾ ಕ್ಷೇತ್ರದಲ್ಲಿ ಪಾರುಪತ್ಯ ಮೆರೆದು ನಂಬರ್ ಒನ್ ಸ್ಥಾನದಲ್ಲಿತ್ತು. ರಿಬಾಕ್ ಅಷ್ಟೇನು ಹೆಸರಿಲ್ಲ. ಆದರೆ ಪಾಲ್ ಫೈರ್ಮನ್ ಹೇಗಾದರೂ ಮಾಡಿ ತಮ್ಮ ರಿಬಾಕ್ ಕಂಪನಿಯ ಹೆಸರನ್ನು ಚಿರಸ್ಥಾಯಿಯಾಗಿಸಲು ಯೋಚಿಸಿದ. ತನ್ಮೂಲಕ ಕಾರ್ಯಪ್ರವೃತ್ತನಾದ ಆತ ತನ್ನ ಕೆಲಸಗಾರರಿಗೆ ವಿಶೇಷ ಕೊಡುಗೆ ಘೋಷಿಸಲಿಲ್ಲ. ತೀವ್ರತರವಾದ ಒತ್ತಡವನ್ನು ಹೇರಲಿಲ್ಲ. ಅಸಲಿಗೆ ನೌಕರರನ್ನು ಕೆಲಸಗಾರ ಅಂತ ಪರಿಗಣಿಸಲೇ ಇಲ್ಲ. ಬದಲಿಗೆ ಸ್ನೇಹಿತನಂತೆ ಕಂಡ. ಎಲ್ಲರೂ ಒಟ್ಟು ಸೇರಿ ರಿಬಾಕ್ ಕಂಪನಿಯನ್ನ ನೈಕ್ ಕಂಪನಿ ಮೀರಿಸುವಂತೆ ಬೆಳೆಸಲು ಸಹಕರಿಸಬೇಕು ಅಂತ ಹುರಿದುಂಬಿಸಿದ. ಕಂಪನಿಯಲ್ಲಿದ್ದವರಿಗೆ ಅಗತ್ಯ ಸೌಕರ್ಯಗಳನ್ನೆಲ್ಲವನ್ನ ಒದಗಿಸಿದ. ತಾನೂ ಅವರೊಂದಿಗೆ ಬಾಸಿಸಂ ಬಿಟ್ಟು ದುಡ್ದ. ರಿಸ್ಕ್ ತಗೊಂಡು ತನ್ನಂತೆ ಇತರರೂ ಕೆಲಸ ಮಾಡಬೇಕಂತ ಪ್ರತ್ಯಕ್ಷವಾಗಿಯೂ ಪರೋಕ್ಷವಾಗಿಯೂ ತೋರಿಸಿಕೊಟ್ಟ. ಗುರಿಯತ್ತ ತಲುಪುವುದನ್ನು ಬಿಟ್ಟು ಬೇರೆ ಯಾವುದೇ ಯೋಚನೆ ಬರದಂತೆ ಕೆಲಸವನ್ನ ಖುಷಿಯಿಂದ ಮಾಡುವಂತೆ ಹೊಸ ಹೊಸ ವಿಧಾನ ಅನುಸರಿಸಿದ. ಪರಿಣಾಮ ಏನಾಯ್ತಂದ್ರೆ ಹೆಸರೇ ಇಲ್ಲದ ರಿಬಾಕ್ ಕಂಪನಿಯನ್ನ ಪ್ರಪಂಚದಲ್ಲಿ ನಂಬರ್ ಒನ್ ಸ್ಥಾನಕ್ಕೆ ತಂದು ನಿಲ್ಲಿಸಿದ. ಸತತ ಪ್ರಯತ್ನ, ತಾಳ್ಮೆ, ಮನವೊಲಿಕೆ, ಇದಕ್ಕೆಲ್ಲಕ್ಕಿಂತ ಮುಖ್ಯವಾಗಿ ಪ್ರೇರಣೆ ನೀಡಿದ್ದರಿಂದ ಈ ಸಾಧನೆ ಸಾಧ್ಯ ಆಯಿತು. ನಮಗೆ ಇಂದು ರಿಬಾಕ್ನ ಹೆಸರು ಗೊತ್ತು, ಆದರೆ ಅದಕ್ಕೆ ದುಡಿದ ಹಲವು ಶಕ್ತಿಗಳು ಗೊತ್ತಿಲ್ಲದಿರಬಹುದು. ಆದರೆ ಆ ಶಕ್ತಿಯ ಹಿಂದಿನ ಪಾಲ್ ಫೈರ್ಮನ್ ಯಾಕೆ ಮಾದರಿಯಾಗಬಾರದು?